हाय गाइस नमस्ते वेलकम टू माय चैनल टेक ब्रो कन्नड नानु निम्म संदीप शेट्टी इवत्तिन वीडियोदल्ली आईफोन 15 सीरीज अल्ली मेजर आगि एनेनेल्ला चेंजेस माड्तिद्दारे अंत हेळ्बिट्टु ई वीडियोदल्ली नानु निमगे तिळिसिकोड्तीनि रीसेंट आगि ओंदु वीडियो अपलोड माडिद आईफोन 15 सीरीज अल्ली एनेनेल्ला चेंजेस माडिद्दारे अंत हेळ्बिट्टु आ ओंदु वीडियोदल्ली अत्तत्र 5 लीक्स बग्गे आद्रे माताडिद्दे आ वीडियो नीवेनादरू नोडिल्ल अंद्रे ई वीडियो केळगे डिस्क्रिप्शन अल्ली आ वीडियो लिंक ना कोट्टिर्तीनि अल्लिंद नीवु आ ओंदु वीडियो आद्रे नोडबहुदु वीडियो मात्र तुंबाने चेन्नागिरुत्ते ई वीडियोदल्ली फ्रेश आगि याव्याव लीक्स लीक आगिदल आ ओंदु लीक्स बग्गे माताडोणंते हागे बंद्बिट्टु iPhone 15 सीरीज ನೋಡೋದಿಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಕೂಡ ಲೀಕ್ ಆಗಿದೆ ಆ ಫೋಟೋಸ್ ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೋ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಐಫೋನ್ 15 ಪ್ರೋ ಈ ಒಂದು ಮೊಬೈಲ್ ನೋಡೋದಿಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಫೋಟೋಸ್ ಆದ್ರೆ ಲೀಕ್ ಆಗಿದೆ ರೆಂಡರ್ಸ್ ಆದ್ರೆ ಲೀಕ್ ಆಗಿದೆ ಈ ಫೋಟೋಸ್ ಕೂಡ ನಿನ್ನೆನೇ ಲೀಕ್ ಆಗಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಐಫೋನ್ 15 ಪ್ರೋ ನೋಡೋದಿಕ್ಕೆ ನಿಮಗೆ ಸೇಮ್ ಟು ಸೇಮ್ ಇದೇ ರೀತಿ ಇರುತ್ತೆ ಅಂದ್ರೆ ಡಿಸೈನ್ ವೈಸ್ ಇವರೇನು ಕೂಡ ಚೇಂಜಸ್ ಮಾಡಿಲ್ಲ ಸೇಮ್ ಟು ಸೇಮ್ ಡಿಸೈನ್ ಇಂದಾನೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಮತ್ತೆ ಮೇಜರ್ ಆಗಿ ಇವರೇನು ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಕ್ಯಾಮೆರಾದಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಆ ಕ್ಯಾಮೆರಾ ಬಂಪ್ ನೋಡಬಹುದು ತುಂಬಾ ದೊಡ್ಡ ಸೈಜ್ ಅಲ್ಲಿ ತರ್ತಾ ಇದ್ದಾರೆ ಆ ಲೆನ್ಸ್ ಪಾರ್ಟ್ ಅತ್ರ ನಿಮಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ದೊಡ್ಡ ಸೈಜ್ ಮಾಡಿದ್ದಾರೆ ಅಂತ ಹೇಳಬಿಟ್ಟು ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಇದೊಂದು ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ ಅಂದ್ರೆ ಕ್ಯಾಮೆರಾ ಮಾಡೆಲ್ ತುಂಬಾ ದೊಡ್ಡ ಸೈಜ್ ಅಲ್ಲಿ ಲಾಂಚ್ ಮಾಡೋದು ವಿವೋ ಕಂಪನಿಯವರು ಆಗಿರಬಹುದು ಓಪೋ ಅವರು ಆಗಿರಬಹುದು ಸ್ಯಾಮ್ಸಂಗ್ ಶೌಮಿ ಹುವಾವೇ ಹಾನರ್ ಈ ಎಲ್ಲಾ ಕಂಪನಿಯವರು ಕೂಡ ನೋಡ್ಕೊಂಡ್ರೆ ಹಿಂದೆಗಡೆ ಕ್ಯಾಮೆರಾ ಮಾಡ್ಯೂಲ್ ಅನ್ನೋದು ತುಂಬಾ ದೊಡ್ಡ ದೊಡ್ಡ ಸೈಜ್ ಇಂದ ತರ್ತಾ ಇದ್ದಾರೆ ಫಸ್ಟ್ ಗೆ ನೋಡ್ಕೊಂಡ್ರೆ ಎಲ್ಲಾ ಮೊಬೈಲ್ ಅಲ್ಲೂ ಕೂಡ ಎಲ್ಲ ಒಂದು ಕ್ಯಾಮೆರಾ ಎರಡು ಕ್ಯಾಮೆರಾ ಇರ್ತಾ ಇತ್ತು ಇವಾಗ ನೋಡ್ಕೊಂಡ್ರೆ ತುಂಬಾ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಈ ಒಂದು ಕ್ಯಾಮೆರಾ ಮಾಡ್ಯೂಲ್ಸ್ ಆದ್ರೆ ತರ್ತಾ ಇದ್ದಾರೆ ಈ ಸಲ ನೋಡ್ಕೊಂಡ್ರೆ ಐಫೋನ್ 14 ಪ್ರೋ ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ ಐಫೋನ್ 15 ಸೀರೀಸ್ ಅಲ್ಲಿ ನಿಮಗೆ ಕ್ಯಾಮೆರಾ ಮಾಡ್ಯೂಲ್ ಅನ್ನೋದು ಇನ್ನ ಒಂದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ತರ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಹೊಸ ಲೆನ್ಸ್ ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಸೋ ಈ ಸಲ ಕ್ಯಾಮೆರಾ ವೈಸ್ ನೋಡ್ಕೊಂಡ್ರೆ ತುಂಬಾ ಬೆಟರ್ ಇರುತ್ತೆ ಹಾಗೆ ಬಂದ್ಬಿಟ್ಟು ತುಂಬಾ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ 100% ಈ ಸಲ ನಿಮಗೆ ಕ್ಯಾಮೆರಾ ಮಾಡ್ಯೂಲ್ ಅನ್ನೋದು ತುಂಬಾ ದೊಡ್ಡ ಸೈಜ್ ಅಲ್ಲಿ ತರ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಬಟನ್ಸ್ ಈ ಸಲ ಬಟನ್ಸ್ ನ ಇವರು ಕಂಪ್ಲೀಟ್ ಆಗಿ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಪ್ರತಿ ಸಲ ನಮಗೆ ಬರೋ ಎಲ್ಲಾ ಐಫೋನ್ಸ್ ಕೂಡ ನಾರ್ಮಲ್ ಬಟನ್ಸ್ ಇಂದಾನೆ ಬರ್ತಾ ಇತ್ತು ಈ ಸಲ ನಿಮಗೆ ಸ್ಪೆಷಲ್ ಏನು ಅಂದ್ರೆ ಸಾಲಿಡ್ ಸ್ಟೇಟ್ ಬಟನ್ಸ್ ಇಂದ ಆದ್ರೆ ಬರ್ತಾ ಇದೆ ಏನಪ್ಪಾ ಇದು ಸಾಲಿಡ್ ಸ್ಟೇಟ್ ಬಟನ್ಸ್ ಅಂದ್ರೆ ಸಿಂಪಲ್ ಆಗಿ ಐತಿ ಇವಾಗ ನಿಮಗೆ ಐಫೋನ್ 5 6 ಸೀರೀಸ್ ಹಾಗೆ ಬಂದ್ಬಿಟ್ಟು 7 ಸೀರೀಸ್ ಸೋ ಈ ಒಂದು ಮೊಬೈಲ್ಸ್ ಅಲ್ಲಿ ಈ ಸೆಂಟರ್ ಬಟನ್ ನ ನೀವು ನೋಡಿರ್ತೀರಾ ಹೋಮ್ ಬಟನ್ ನ ನೋಡಿರ್ತೀರಾ ಇದನ್ನ ನಾವು ಸಾಲಿಡ್ ಸ್ಟೇಟ್ ಬಟನ್ ಅಂತ ಹೇಳ್ಬಿಟ್ಟು ಕರೀತೀವಿ ಈ ಬಟನ್ ಅಲ್ಲಿ ಇರೋ ಸ್ಪೆಷಲ್ ಏನು ಅಂದ್ರೆ ಈ ಬಟನ್ ನೀವು ಎಷ್ಟೇ ಸಲ ಪ್ರೆಸ್ ಮಾಡಿದ್ರು ಕೂಡ ಒಳಗೆ ಹೋಗೋದಿಲ್ಲ ಆದ್ರೆ ನಿಮಗೆ ಒಂದು ಹ್ಯಾಪ್ಟಿಕ್ ಫೀಲ್ ಆದ್ರೆ ಇರುತ್ತೆ ಅಂದ್ರೆ ಒಂದು ನಿಮಗೆ ವೈಬ್ರೇಷನ್ ಆದ್ರೆ ಕೊಡುತ್ತೆ ಈ ಸಲ ಆಪಲ್ ಕಂಪನಿ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಐಫೋನ್ 15 ಸೀರೀಸ್ ಅಲ್ಲಿ ನಿಮಗೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಆಗಿರಬಹುದು ಪವರ್ ಬಟನ್ ಈ ಎಲ್ಲಾ ಬಟನ್ಸ್ ನು ಕೂಡ ನಾರ್ಮಲ್ ಬಟನ್ಸ್ ನ ತೆಗೆದ್ಬಿಟ್ಟು ಅಲ್ಲಿ ಸಾಲಿಡ್ ಸ್ಟೇಟ್ ಬಟನ್ಸ್ ನ ಯೂಸ್ ಮಾಡ್ತಿದ್ದಾರೆ ಈ ಒಂದು ಬಟನ್ಸ್ ನ ನೀವು ಯೂಸ್ ಮಾಡಬೇಕಾದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆ ಫೀಲ್ ಇರುತ್ತೆ ಅಂತಾನೆ ಹೇಳ್ಬಹುದು ಇನ್ನ ಒಂದು ಚೇಂಜಸ್ ಏನು ಅಂದ್ರೆ ನಮಗೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಏನಿರುತ್ತಲ್ಲ ಈ ಸಲ ಸಪರೇಟ್ ಸಪರೇಟ್ ಆಗಿ ತರ್ತಾ ಇಲ್ಲ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಬಟನ್ ನ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಎಲ್ ಪ್ರೆಸ್ ಮಾಡಿದ್ರು ಕೂಡ ಒಂದ್ಸಲ ಅಪ್ ಆಗುತ್ತೆ ಒಂದ್ಸಲ ಡೌನ್ ಆಗುತ್ತೆ ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಮೇಲ್ಗಡೆ ನಮಗೆ ಸ್ವಿಚ್ ಏನಿರುತ್ತಲ್ಲ ಇವಾಗ ಮ್ಯೂಟ್ ಸ್ವಿಚ್ ಅಂತ ಹೇಳ್ಬಿಟ್ಟು ಕರಿತೀವಿ ಈ ಸಲ ಈ ಒಂದು ಸ್ವಿಚ್ ನ ಇವರು ಚೇಂಜಸ್ ಮಾಡ್ತಿದ್ದಾರೆ ಅಂದ್ರೆ ಈ ಸಲ ಇವರು ಬಟನ್ ತರ್ತಾ ಇದ್ದಾರೆ ಒಂದ್ಸಲ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ ಇನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ ಅಂದ್ರೆ ನಿಮಗೆ ಮೇಲೆ ಕೆಳಗೆ ಹಿಂಬಲಿಂದ ವರ್ಕ್ ಆಗೋದಿಲ್ಲ ಜಸ್ಟ್ ನೀವು ಪ್ರೆಸ್ ಮಾಡಿದ್ರೆ ಸಾಕು ಒಂದ್ ರೀತಿ ಬಟನ್ ರೀತಿ ಇದು ವರ್ಕ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ನಮಗೆ ನಾರ್ಮಲ್ ಆಗಿ ಸಾಲಿಡ್ ಸ್ಟೇಟ್ ಬಟನ್ಸ್ ಏನಿರುತ್ತಲ್ಲ ಈ ಒಂದು ಸಾಲಿಡ್ ಸ್ಟೇಟ್ ಬಟನ್ಸ್ ಗೆ ಕೇಸ್ ಹಾಕಿದ್ರೆ ವರ್ಕ್ ಆಗೋದಿಲ್ಲ ಕೇಸ್ ಹಾಕಬಾರದು ಆದ್ರೆ ಈ ಸಲ ನೋಡ್ಕೊಂಡ್ರೆ ಐಫೋನ್ 15 ಸೀರೀಸ್ ಅಲ್ಲಿ ಕೇಸ್ ಹಾಕೋದ್ರು ಕೂಡ ಸಾಲಿಡ್ ಸ್ಟೇಟ್ ಬಟನ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಕೈಗೆ ನೀವು ಏನಾದ್ರೂ ಗ್ಲೌಸ್ ಹಾಕಿದೀರಾ ಅಂದ್ರೆ ಆ ಗ್ಲೌಸ್ ಮೇಲೂ ಕೂಡ ಈ ಒಂದು ಸಾಲಿಡ್ ಸ್ಟೇಟ್ ಬಟನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅಂದ್ರೆ ಮೇಜರ್ ಆಗಿ ಇವರು ಈ ಸಲ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ನನ್ನ ಪ್ರಕಾರ ಐಫೋನ್ 15 ಸೀರೀಸ್ ಅಲ್ಲಿ ಈ ಸಾಲಿಡ್ ಸ್ಟೇಟ್ ಬಟನ್ಸ್ ಅಂದ್ರೆ ನಿಜವಾಗ್ಲೂ ತುಂಬಾ ಯೂನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಇವರು ತಂದಿದ್ದಾದ್ಮೇಲೆ 100% ಬೇರೆ ಕಂಪನಿಯವರು ಕೂಡ ಈ ಒಂದು ಸಾಲಿಡ್ ಸ್ಟೇಟ್ ಬಟನ್ಸ್ ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡ್ಕೊಂಡ್ರೆ ಲೋ ಪವರ್ ಮೋಡ್ ಈ ಫೀಚರ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ತುಂಬಾನೇ ಯೂನಿಕ್ ಆಗಿದೆ ಈ ಒಂದು ಫೀಚರ್ ಇಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಐಫೋನ್ ಏನಾದ್ರೂ ಸ್ವಿಚ್ ಆಫ್ ಆಯ್ತು ಅಂದ್ರೆ ನಿಮಗೆ ಇಂಟರ್ನಲಿ ಈ ಒಂದು ಐಫೋನ್ ಅನ್ನೋದು ಆನ್ ಅಲ್ಲೇ ಇರುತ್ತೆ ಅಂದ್ರೆ ನೀವು ಫೈಂಡ್ ಮೈ ಆಪ್ ಇಂದ ಇವಾಗ ನಿಮ್ಮ ಐಫೋನ್ ಕಳೆದೋಯ್ತು ಅಂದ್ರೂ ಕೂಡ ಒಂದೆರಡು ದಿನ ಆಗೋವರೆಗೂ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಆದ್ರೆ ಒಳಗಡೆ ನಿಮಗೆ ಇನ್ನ ಪವರ್ ಇರುತ್ತೆ ಅಂತಾನೆ ಹೇಳ್ಬಹುದು ಈ ಒಂದು ಪವರ್ ಇಂದ ಏನ್ ಮಾಡುತ್ತೆ ಅಂದ್ರೆ ನಿಮ್ ಐಫೋನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಲೊಕೇಶನ್ ಅನ್ನೋದು ಶೇರ್ ಮಾಡ್ತಾ ಇರುತ್ತೆ ಇದರಿಂದ ನೀವು ಈಸಿಯಾಗಿ ಕಳೆದೋಗಿರೋ ಐಫೋನ್ ಕೂಡ ಈಸಿಯಾಗಿ ಕಂಡುಹಿಡಿಬಹುದು ಈ ಒಂದು ಫೀಚರ್ ಮೇಲೆ ಇನ್ನ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಐಫೋನ್ 14 ಸೀರೀಸ್ ಅಲ್ಲೂ ಕೂಡ ನಿಮಗೆ ಐಫೋನ್ಸ್ ಅನ್ನೋದು ಸ್ವಿಚ್ ಆಫ್ ಆಯ್ತು ಅಂದ್ರೆ ನಿಮಗೆ ಇಂಟರ್ನಲ್
ಕನೆಕ್ಷನ್ ಆದ್ರೆ ಫೈಂಡ್ ಔಟ್ ಮಾಡಬಹುದು. ಈ ಒಂದು ಫೀಚರ್ ಮೇಲೆ ಇವಾಗ ಅಪಲ್ ಕಂಪನಿ ಅವರು ವರ್ಕ್ ಮಾಡ್ತಾ ಇದಾರೆ, ಐಫೋನ್ 15 ಸೀರೀಸ್ ಅಲ್ಲಿ ಆಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಡೈನಾಮಿಕ್ ಐಲ್ಯಾಂಡ್, ಇದು ಬಂದ್ಬಿಟ್ಟು ಒಂದ್ ರೀತಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಐಫೋನ್ 14 ಸೀರೀಸ್ ಅಲ್ಲಿ ಇವ್ರು ಏನು ಕೂಡ ಚೇಂಜಸ್ ಮಾಡಿಲ್ಲ ಅಂದ್ರೂ ಕೂಡ ಆ ಒಂದು ಡೈನಾಮಿಕ್ ಐಲ್ಯಾಂಡ್ ತಂದಿದ್ದೆ ತಂದಿದ್ದು ನಿಜವಾಗ್ಲೂ ವಿಪರೀತ ಸೇಲ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಇವತ್ತಿನವರೆಗೂ ಐಫೋನ್ 14 ಸೀರೀಸ್ ಅಲ್ಲಿ ನಮಗೆ ಪ್ರೋ ಮಾಡಲ್ಸ್ ಏನಿದಲ್ಲ, ಈ ಒಂದು ಪ್ರೋ ಮಾಡಲ್ಸ್ ಸಿಗ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ. ಯಾಕೆಂದ್ರೆ ತುಂಬಾ ವೇಟಿಂಗ್ ಪೀರಿಯಡ್ ಅನ್ನೋದು ತುಂಬಾನೇ ಇದೆ, ಹಾಗೆ ಬಂದ್ಬಿಟ್ಟು ಪ್ರೈಸ್ ಜಾಸ್ತಿ ಇದೆ. ಪ್ರೈಸ್ ಜಾಸ್ತಿ ಇದ್ರೂ ಕೂಡ ಈ ಒಂದು ಡೈನಾಮಿಕ್ ಐಲ್ಯಾಂಡ್ ಗೋಸ್ಕರ ತುಂಬಾ ಜನ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಈ ಸಲ ಐಫೋನ್ 15 ಸೀರೀಸ್ ಅಲ್ಲಿ ನಿಮಗೆ ಎಲ್ಲಾ ಮಾಡಲ್ಸ್ ಅಲ್ಲೂ ಕೂಡ ಈ ಒಂದು ಡೈನಾಮಿಕ್ ಐಲ್ಯಾಂಡ್ ಫೀಚರ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಈ ಒಂದು ಡೈನಾಮಿಕ್ ಐಲ್ಯಾಂಡ್ ಅಲ್ಲಿ ಇಂಟರ್ನಲಿ ನಿಮಗೆ ಪಾರ್ಟ್ಸ್ ಏನಿರುತ್ತಲ್ಲ ಇದನ್ನ ತುಂಬಾ ಸಣ್ಣ ಸೈಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಡೈನಾಮಿಕ್ ಐಲ್ಯಾಂಡ್ ಸೈಜ್ ಅನ್ನೋದು ಇನ್ನೂ ಒಂದ್ ಸ್ವಲ್ಪ ಸಣ್ಣದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಏನೋ ಒಂದ್ ಸ್ವಲ್ಪ ಹೊಸ ಫೀಚರ್ಸ್ ನ ಇವರು ಆಡ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಮೆಕಾನಿಸಮ್ ಅಲ್ಲೂ ಕೂಡ ಈ ಸಲ ಇನ್ನೂ ಒಂದ್ ಸ್ವಲ್ಪ ಸ್ಮೂತ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಎಲ್ಲ ಆದ್ರೆ ಗೊತ್ತಾಗ್ತಾ ಇದೆ. 100% ಈ ಸಲ ಐಫೋನ್ 15 ಸೀರೀಸ್ ಅಲ್ಲಿ ಎಲ್ಲ ಸೀರೀಸ್ ಅಲ್ಲೂ ಡೈನಾಮಿಕ್ ಐಲ್ಯಾಂಡ್ ಬಂತು ಅಂದ್ರೆ ನಿಜವಾಗ್ಲೂ ಸೇಲ್ಸ್ ಮಾತ್ರ ವಿಪರೀತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲರೂ ಕೂಡ ಇವಾಗ ಡೈನಾಮಿಕ್ ಐಲ್ಯಾಂಡ್ ಗೆ ಇಷ್ಟಪಟ್ಬಿಟ್ಟಿದ್ದಾರೆ, ಅಂದ್ರೆ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಮಗೆ ಬೇಸ್ ಮಾಡಲ್ಸ್ ಅಲ್ಲೂ ಕೂಡ ಈ ಒಂದು ಡೈನಾಮಿಕ್ ಐಲ್ಯಾಂಡ್ ಇರುತ್ತಲ್ಲ 100% ಸೇಲ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಇದು ಬಂದ್ಬಿಟ್ಟು ಎಪಿಕ್ ಅಂತಾನೆ ಹೇಳ್ಬೋದು. ಏನಪ್ಪ ಇದು ಅಂದ್ರೆ ಈ ಸಲ ಐಫೋನ್ 15 ಸೀರೀಸ್ ಅಲ್ಲಿ ನಿಮಗೆ ಸಿಮ್ ಟ್ರೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವಾಗ ನಾರ್ಮಲ್ ಆಗಿ ನಾವು ಸಿಮ್ ಹಾಕಂತೀವಲ್ಲ, ಈ ಒಂದು ಸಿಮ್ ಟ್ರೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸನ್ ಏನು ಅಂದ್ರೆ ಕಂಪ್ಲೀಟ್ ಆಗಿ ಈ ಸಿಮ್ ಆದ್ರೆ ನಾವು ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು ಕೂಡ ನಾವು ಐಫೋನ್ ಅಲ್ಲಿ ಒಂದೇ ಸಿಮ್ ಹಾಕೋಬೇಕಾಗುತ್ತೆ, ಆದ್ರೆ ಡ್ಯುಯಲ್ ಸಿಮ್ ಗೆ ಸಪೋರ್ಟ್ ಮಾಡುತ್ತೆ. ಒಂದು ನೀವು ಫಿಸಿಕಲ್ ಸಿಮ್ ಹಾಕೋಬೇಕು, ಇನ್ನ ಒಂದು ಇ ಸಿಮ್ ಆದ್ರೆ ಹಾಕೋಬೇಕು. ಇವಾಗ ನಾನು ಕೂಡ ಸೇಮ್ ಅದೇ ರೀತಿ ಯೂಸ್ ಮಾಡ್ತಾ ಇದೀನಿ. ಒಂದು ಫಿಸಿಕಲ್ ಸಿಮ್ ಯೂಸ್ ಮಾಡ್ತಿದ್ದೀನಿ, ಇನ್ನ ಒಂದು ಇ ಸಿಮ್ ಯೂಸ್ ಮಾಡ್ತಾ ಇದೀನಿ. ಇವಾಗ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಇವಾಗ ಐಫೋನ್ 14 ಸೀರೀಸ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಮೊಬೈಲ್ ನ ಅಮೆರಿಕಾಯಿಂದ ತರಿಸ್ಕೊಂಡ್ರೆ ಆ ಒಂದು ಮೊಬೈಲ್ ಅಲ್ಲಿ ನೀವು ಸಿಮ್ ಹಾಕೊಳೋದಿಕ್ಕೆ ಬರೋದಿಲ್ಲ. ಕಂಪ್ಲೀಟ್ ಆಗಿ ನಿಮಗೆ ಎರಡು ಕೂಡ ಇ ಸಿಮ್ ಸಪೋರ್ಟ್ ಆದ್ರೆ ಇರುತ್ತೆ. ಎರಡು ಕೂಡ ನೀವು ಇ ಸಿಮ್ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋ ಐಫೋನ್ 15 ಸೀರೀಸ್ ಅಲ್ಲಿ ಕಂಪ್ಲೀಟ್ ಆಗಿ ಸಿಮ್ ಟ್ರೇನ ಇವರು ರಿಮೂವ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನನಗೆ ಅನಿಸ್ತಂಗೆ ನಮ್ಮ ಇಂಡಿಯಾದಲ್ಲಿ ಅಷ್ಟೆಲ್ಲ ಸಾಹಸ ಇವರು ಮಾಡೋದಿಲ್ಲ. ಯಾಕೆಂದ್ರೆ ಒಂದೇ ಸಲ ಸಿಮ್ ಟ್ರೇ ತೆಗೆದ್ಬಿಟ್ರೆ ನಮ್ಮ ಜನರೆಲ್ಲ ಫುಲ್ ಗಾಬರಿ ಆಗೋಗ್ಬಿಡ್ತಾರೆ. ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ಇವತ್ತಿನವರೆಗೂ ಎಷ್ಟೋ ಜನಕ್ಕೆ ಇ ಸಿಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇ ಸಿಮ್ ಯಾವ ರೀತಿ ವರ್ಕ್ ಆಗುತ್ತೆ, ಇ ಸಿಮ್ ನ ಹೆಂಗ್ ನಾವು ಆಕ್ಟಿವೇಟ್ ಮಾಡ್ಕೋಬೇಕು, ಸೊ ಈ ರೀತಿಯಾಗಿ ಏನು ಕೂಡ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಹಂಗಂತ ಹೇಳ್ಬಿಟ್ಟು ಅಪಲ್ ಕಂಪ್ನಿಯವರು ಒಂದೇ ಸಲ ಇ ಸಿಮ್ ಸಪೋರ್ಟ್ ಅಂತೂ 100% ತರೋದಿಲ್ಲ. ಯಾಕೆಂದ್ರೆ 100% ಇವರೇನಾದ್ರೂ ಇ ಸಿಮ್ ಸಪೋರ್ಟ್ ತಂದ್ರು ಅಂದ್ರೆ ನಿಜವಾಗ್ಲೂ ಸೇಲ್ಸ್ ಮಾತ್ರ ವಿಪರೀತವಾಗಿ ಕಮ್ಮಿ ಆಗ್ಬಿಡುತ್ತೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ 4-5 ವರ್ಷ ಆದ್ಮೇಲೆ ನಮ್ಮ ಇಂಡಿಯಾದಲ್ಲೂ ಕೂಡ ಈ ಒಂದು ಇ ಸಿಮ್ ಸಪೋರ್ಟ್ ಆದ್ರೆ ತರ್ತಾರೆ, ಕಂಪ್ಲೀಟ್ ಇ ಸಿಮ್ ಸಪೋರ್ಟ್ ತರ್ತಾರೆ. ಈ ಸಲ ನೋಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಬೇರೆ ಕಂಟ್ರೀಸ್ಗೆ ಇದನ್ನ ಎಕ್ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ 100% ನಮ್ಮ ಇಂಡಿಯಾದಲ್ಲಿ ಒಂದು ಫಿಸಿಕಲ್ ಸಿಮ್ ಒಂದು ಇ ಸಿಮ್ ಮಾತ್ರ ಇರುತ್ತೆ. ಫೈನಲ್ ಆಗಿ ನೋಡ್ಕೊಂಡ್ರೆ ಐಫೋನ್ 15 ಸೀರೀಸ್ ಅಲ್ಲಿ ಕ್ಯಾಮ್ರಾದಲ್ಲಿ ಈ ಸಲ ಇವರು ಪೆರಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಎಷ್ಟೋ ವರ್ಷದಿಂದ ಬರ್ತಾ ಇರೋ ನ್ಯೂಸ್ ಅಂತಾನೆ ಹೇಳ್ಬೋದು. ಐಫೋನ್ 13 ಸೀರೀಸ್ ಅಲ್ಲಿ ಪೆರಿಸ್ಕೋಪ್ ಲೆನ್ಸ್ ಯೂಸ್ ಮಾಡ್ತಾರೆ ಅನ್ಕೊಂಡ್ವಿ, ಯೂಸ್ ಮಾಡಲಿಲ್ಲ. ಐಫೋನ್ 14 ಸೀರೀಸ್ ಅಲ್ಲೂ ಮಾಡಲಿಲ್ಲ. ಈಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಐಫೋನ್ 15 ಸೀರೀಸ್ ಅಲ್ಲಿ ಅದು ಕೂಡ ಐಫೋನ್ 15 ಪ್ರೋ ಮ್ಯಾಕ್ಸ್ ಈ ಒಂದು ಮೊಬೈಲ್ ಅಲ್ಲಿ ಮಾತ್ರ ಈ ಒಂದು ಪೆರಿಸ್ಕೋಪ್ ಲೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಪೆರಿಸ್ಕೋಪ್ ಲೆನ್ಸ್ ಇಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಜೂಮ್ ಮಾಡಿದಾಗ ನಿಮಗೆ ಯಾವುದೇ ರೀತಿ ಕ್ಲಾರಿಟಿ ಆದ್ರೆ ಕಮ್ಮಿ ಆಗೋದಿಲ್ಲ. ಅಂದ್ರೆ ನೀವು ಜೂಮ್ ಆದ್ರೆ ಮಾಡಬಹುದು, ಅದಕ್ಕೋಸ್ಕರ ಈ ಒಂದು ಪೆರಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ತಿರ್ತಾರೆ. ಹಂಗಂತೇಳಿ ಇವಾಗ ಸ್ಯಾಮ್ಸಂಗ್ ಅಲ್ಲಿ ನಮಗೆ 100x ಜೂಮ್ ಆಗುತ್ತಲ್ಲ, ಆತರ 100x ಜೂಮ್ ಏನಾಗೋದಿಲ್ಲ. ನಿಮಗೆ 10x ಜೂಮ್ ಆದ್ರೆ ಆಗುತ್ತೆ. ಆ 10x ಜೂಮ್ ಕೂಡ ನಿಮಗೆ ತುಂಬಾ ಕ್ಲಾರಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಕ್ಯಾಮ್ರಾದಲ್ಲಿ ಈ ಸಲ ಹೊಸ ಹೊಸ ಲೆನ್ಸ್ ನ ಇವರು ಯೂಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ತುಂಬಾ ಚೇಂಜಸ್ ಮಾಡ್ತಾ ಇದಾರೆ. ಈ ಸಲ ಕ್ಯಾಮ್ರಾದಲ್ಲಿ ನೋಡ್ಕೊಂಡ್ರೆ ಇದೊಂದು ಮೇಜರ್ ಚೇಂಜಸ್ ಅಂತಾನೆ ಹೇಳ್ಬೋದು. ನಿಮಗೆ ಹೆಂಗಿದ್ರು ಕೂಡ 48 megapixel ಇರುತ್ತೆ, ಅದರ ಜೊತೆಗೆ ಒಂದು ಪೆರಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ತಿದ್ದಾರೆ. ಅದು ಕೂಡ ಡೌಟ್ ನನಗೆ ಅನಿಸ್ತಂಗೆ ಇವರು ಪೆರಿಸ್ಕೋಪ್ ಲೆನ್ಸ್ ಆಡ್ ಮಾಡ್ತಾರೆ ಅಲ್ಲೋ ಗೊತ್ತಿಲ್ಲ. ಸೊ ನೋಡೋಣಂತೆ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಎಲ್ಲಾ ಕಂಪ್ನಿಯವರು ಕೂಡ ಈಗಾಗಲೇ ಎಷ್ಟೋ ವರ್ಷದಿಂದ ಈ ಒಂದು ಪೆರಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ತಾ ಇದಾರೆ. ಆಪಲ್ ಕಂಪ್ನಿಯವರು ನೋಡ್ಕೊಂಡ್ರೆ ಇವತ್ತಿನವರೆಗೂ ಪೆರಿಸ್ಕೋಪ್ ಲೆನ್ಸ್ ಇಂದ ಯಾವ ಮೊಬೈಲ್ಸ್ ನು ಕೂಡ ಲಾಂಚ್ ಮಾಡಿಲ್ಲ. ಇವಾಗಾದ್ರೂ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಫೈನಲ್ ಪಾರ್ಟ್ ನೋಡ್ಕೊಂಡ್ರೆ ತುಂಬಾ ಜನ ಈ ಒಂದು ಐಫೋನ್ 15 ಸೀರೀಸ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ, ತುಂಬಾ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಎಲ್ಲರೂ ಕೂಡ ಒಂದ್ ಸ್ವಲ್ಪ ಜನ ಆಗಸ್ಟ್ ಅಲ್ಲೇ ಲಾಂಚ್ ಆಗುತ್ತೆ, ಈ ಸಲ ಬೇಗ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಹೊರಗೆ ಬರ್ತಾ ಇದೆ. ಆದ್ರೆ ನನ್ನ ಪ್ರಕಾರ ಇವರು ಬೇಗ ಅಂತೂ ಲಾಂಚ್ ಮಾಡೋದಿಲ್ಲ. 100% ಬೇಕಂದ್ರೆ ಬರ್ದಿಟ್ಕೊಡಿ, ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲೇ ಐಫೋನ್ 15 ಸೀರೀಸ್ ಲಾಂಚ್ ಆಗುತ್ತೆ. ಯಾಕೆಂದ್ರೆ ಪ್ರತಿ ವರ್ಷನೂ ಕೂಡ ಇವರು ಸೆಪ್ಟೆಂಬರ್ ತಿಂಗಳಲ್ಲೇ ಲಾಂಚ್ ಮಾಡೋದು. ಈ ಸಲನು ಕೂಡ ನಿಮಗೆ ಐಫೋನ್ 15 ಸೀರೀಸ್ ಸೆಪ್ಟೆಂಬರ್ ತಿಂಗಳಲ್ಲೇ ಲಾಂಚ್ ಆಗುತ್ತೆ. ಇವಾಗ ಇವರು OLED ಪ್ಯಾನಲ್ಸ್ ಆರ್ಡರ್ ಕೊಟ್ಟಿದ್ದಾರೆ LG ಗೆ, ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗೆ. ಅವರು ಇವಾಗ
ತುಂಬಾನೇ ಚೆನ್ನಾಗಿದೆ, ಇಷ್ಟು ಫೀಚರ್ಸ್ ಅಲ್ಲಿ ನಿಮಗೆ ಯಾವ ಫೀಚರ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ಯಾವ್ದಾದ್ರು ಮೊಬೈಲ್ಸ್ ಇಂದ ನಿಮಗೆ ಲೀಕ್ಸ್ ಆಗಿರ್ಬೋದು, ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನನಗೆ ಆಯ್ತು ಅಂದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಆದ್ರೆ ಮಾಡ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.